ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿದ್ದ ಠಾಣೆಗೆ ಪರದೆಯನ್ನು ಅಳವಡಿಸಿರುವ ವಿಚಾರವಾಗಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಮಾಧ್ಯಮದವರ ಮೇಲೆ ದರ್ಪ ತೋರಿದ್ದು ಸರಿಯಲ್ಲ ಅನ್ನುವಂಥ ಮಾತನ್ನ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿದೆ, ಮಾಧ್ಯಮದವರ ಮೇಲೆ ದರ್ಪವನ್ನ ತೋರಲಾಗಿದೆ, ಇದು ಸರಿಯಲ್ಲ ಅನ್ನುವಂಥ ಮಾತನ್ನ ಆರ್ ಅಶೋಕ್ ಅವರು ಹೇಳಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಈ ರೀತಿಯಾಗಿ ಈಗ ಆರ್ ಅಶೋಕ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಜಾಸ್ತಿ ಆಗಿರೋದು ಗೊತ್ತಿದೆ ನನಗನ್ಸ್ತೈತೆ, ಅವ್ರಿಗೆ ಭಯ ಬಂದ್ಬಿಟ್ಟಿರ್ಬೇಕು. ಯಾಕಂದ್ರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿರೋದು ಪ್ರಪಂಚಕ್ಕೆ ಗೊತ್ತಿರುವಂಥದ್ದು. ಕ್ರೈಮ್ ರೇಟು 40% ಜಾಸ್ತಿ ಆಗಿರೋದು ಗೊತ್ತಿದೆ. ಮೊನ್ನೆ ಕೂಡ ದಾವಣಗೆರೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸರು ಕಾರ್ನೆಲ್ಲ ಹೊಡೆದಾಕಿದ್ದಾರೆ. ಇದೇ ಆರ್ ಆರ್ ನಗರದಲ್ಲಿ 3 ಮುಸ್ಲಿಂ ಮಹಿಳೆಯರು ಹೋಗಿ ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ ಲೇಡಿ ಸಬ್ ಇನ್ಸ್ಪೆಕ್ಟರ್ ಕಪ್ಪಾಳ ಮೋಕ್ಷನೂ ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರ ನನಗನ್ಸ್ತೈತೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದ ಸರ್ಕಾರದ ಕೈಯಲ್ಲಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಭಯಭೀತರಾಗಿ ಇಡೀ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿ ಯಾರನ್ನೂ ಒಳಗಡೆ ಬಿಡದೆ, ಕಂಪ್ಲೇಂಟ್ ಕೊಡೋಕೆ ಬರೋರ್ನು ಬಿಡದೆ, ಮಾಧ್ಯಮನೂ ಬಿಡದೆ ಮಾಡ್ತಾ ಇರೋದು ಎಲ್ಲಿದ್ದೀರಿ ಏನಿದು? ದರ್ಶನ್ ಬ್ಯಾನ್ ಮಾಡುವ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು, ಫಿಲ್ಮ್ ಚೇಂಬರ್ನವರೇ ಈ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಮಾತನ್ನ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ದರ್ಶನ್ ಮಾಡಿದ್ದು ಚಿತ್ರರಂಗಕ್ಕೆ ದೊಡ್ಡ ಕಳಂಕ, ಮೃತನ ಕುಟುಂಬಕ್ಕೆ ಸರ್ಕಾರ ಸಹಾಯವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ದರ್ಶನ್ ರಕ್ಷಿಸೋದಿಕ್ಕೆ ಯಾರೂ ಕೂಡ ಒತ್ತಡವನ್ನ ಹಾಕಬಾರದು, ಈ ಮಾತನ್ನ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಚಿತ್ರರಂಗವೇ ಈ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಯಾರೂ ಕೂಡ ದರ್ಶನ್ ಈ ವಿಚಾರದಲ್ಲಿ ದರ್ಶನ್ ಅವರನ್ನ ರಕ್ಷಣೆ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗಬಾರದು ಅಂತ ಹೇಳಿದ್ದಾರೆ. ಅಧ್ಯಕ್ಷರು ಇದನ್ನ ಬಗ್ಗೆ ಸೂಕ್ತ ಕ್ರಮ ನನ್ನನ್ನು ಕೂಡ ನಾನು ಪ್ರತಿಭಟನೆ ಮಾಡ್ತಾ ಇರೋದನ್ನ ನೋಡಿದೆ. ಫಿಲಂ ಚೇಂಬರ್ ಮುಂದೆ ಅವ್ರ ಕ್ರಮ ತೆಗೆದುಕೊಳ್ಬೇಕು ಇದ್ರ ಬಗ್ಗೆ. ಮತ್ತೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು, ಏನ್ ಸತ್ಯ ನಡೆದಿದೆ ಅದನ್ನ ಹೊರಗಡೆ ಬರಬೇಕು, ಹೊರಗಿನ ಜನಕ್ಕೂ ಗೊತ್ತಾಗಬೇಕು ಇದ್ರ ಬಗ್ಗೆ. ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಲಿ, ಪೂರ್ತಿ ಡೀಟೇಲ್ ಬಂದ್ಮೇಲೆ ಇನ್ನಷ್ಟು ರಿಯಾಕ್ಷನ್ ನಾನು ಮಾಡ್ತೀನಿ. ಇದರಿಂದ ಆ ಫಿಲಂ ಚೇಂಬರ್ ಅಲ್ಲಿನ ಚುನಾಯಿತ ಅಧ್ಯಕ್ಷರು ಇದನ್ನ ಬಗ್ಗೆ ಸೂಕ್ತ ಕ್ರಮ ನನ್ನನ್ನು ಕೂಡ ನಾನು ಪ್ರತಿಭಟನೆ ಮಾಡ್ತಾ ಇರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.